ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ರಮ್ಯಾ. ಇವತ್ತು ನಾನು ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಆಲ್ರೆಡಿ ಎಲ್ಲ ಕೆಲಸ ಮುಗಿಸಾಯಿತು. ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ಗೆ ನಾನು ರವೆ ಇಡ್ಲಿ ಮತ್ತು ಕಾಯಿ ಚಟ್ನಿ ಮಾಡಿದ್ದೀನಿ. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ, ತಿನ್ನಬೇಕು. ಮತ್ತು ಒಂದು ವಿಷಯ ಹೇಳಬೇಕು, ಏನಂತಂದರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಾನು 100 ಸಬ್ಸ್ಕ್ರೈಬರ್ಸ್ ಆಗಿದೆ, ನಂಗೆ ತುಂಬ ಖುಷಿ ಆಗ್ತಿದೆ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ, ಯಾರೇ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಪ್ಲೀಸ್ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಫೀಡ್ಬ್ಯಾಕ್ ಇದ್ದರೆ ಹೇಳಿ, ಕಮೆಂಟ್ ಮಾಡಿ, ವೀಡಿಯೋ ಶೇರ್ ಮಾಡಿ. ಹಾಗೆ ಬೆಲ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನ ನನ್ನ ಜೊತೆ ಪೂರ್ತಿ ಇರಿ, ನೋಡೋಣ ಹೇಗಾಗುತ್ತೆ ಅಂತ ದಿನ. ಓಕೆ ಫ್ರೆಂಡ್ಸ್, ಇವಾಗ ನಾನು ತಿಂಡಿ ಮಾಡ್ತಿದ್ದೀನಿ ನೋಡಿ. ತಿಂಡಿ ನಾನು ರವೆ ಇಡ್ಲಿ ಮತ್ತು ಕಾಯಿ ಚಟ್ನಿ ಮಾಡಿದ್ದೀನಿ. ರವೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ರವೆ ಇಡ್ಲಿ ಕಾಯಿ ಚಟ್ನಿ ಕಾಂಬಿನೇಷನ್ ತುಂಬ ತುಂಬ ಚೆನ್ನಾಗಿರುತ್ತೆ. ಸಂಜೆ ಆಗಿದೆ, ನಾನು ಗ್ರೀನ್ ಟೀ ಮಾಡಿದ್ದೀನಿ. ಗ್ರೀನ್ ಟೀ ಕುಡಿತಾ ಇದ್ದೀನಿ. ಗ್ರೀನ್ ಟೀ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ಗೆ ಒಳ್ಳೆಯದು ಮತ್ತು ನಿಮ್ಮ ಹೆಲ್ತ್ಗೆ ಒಳ್ಳೆಯದು. ಯಾವಾಗಲಾದರೂ ಒಂದು ಸರಿ ಗ್ರೀನ್ ಟೀ ಕುಡೀರಿ ದಿನದಲ್ಲಿ. ಈ ಗ್ರೀನ್ ಟೀ ಕುಡಿಯೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಗ್ರೀನ್ ಟೀಲಿ. ಆದ್ರಿಂದ ಯಾವ ದಿನಕ್ಕೆ ಒಂದು ಸರಿ ಆದರೂ ಗ್ರೀನ್ ಟೀ ಕುಡೀರಿ. ಓಕೆ ಸಂಜೆ ಟೈಮ್ ನನಗೆ ಯಾವಾಗಲೂ ಕ್ಯಾಂಡಲ್ ಹಚ್ಚಿ ಅಭ್ಯಾಸ. ಅಲ್ಲೊಂದು ಗಣೇಶದು ಐಡಲ್ ಇದೆ, ಅದ್ರ ಮುಂದೆ ಗಣೇಶದು ಅಲ್ಲೊಂದು ಗಣೇಶದು ವಿಗ್ರಹ ಇದೆ, ಅದ್ರ ಮುಂದೆ ಒಂದು ಗ್ರೀನ್ ಆ್ಯಪಲ್ ಫ್ಲೇವರ್ ಕ್ಯಾಂಡಲ್ ಇದೆ, ಅದನ್ನು ಹಚ್ತೀನಿ. ಸಂಜೆ ಟೈಮ್ ಕ್ಯಾಂಡಲ್ ಹಚ್ಚಿ ಒಂದು ಒಳ್ಳೆ ಮ್ಯೂಸಿಕ್ ಹಾಕ್ಕೊಂಡ್ರೆ ಮೈಂಡ್ ತುಂಬ ಫ್ರೆಶ್ ಆಗುತ್ತೆ. ನಾನು ನಿಮಗೆಲ್ಲ ಏನೋ ಒಂದು ತೋರಿಸೋಣ ಅಂದ್ಕೊಂಡಿದ್ದೀನಿ. ಅದೇನಂದರೆ ಇದು ಮಸಾಲ ಸ್ಟೋರೇಜ್ ಬಾಕ್ಸ್, ನೀವು ನೋಡ್ಬೋದು. ನೀವು ಇದನ್ನ ಇದನ್ನು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಇದು 699 ರುಪೀಸ್. ಇವೆಲ್ಲ ಮಸಾಲೆಗಳು ಈಸಿಯಾಗಿ ಟ್ರಾನ್ಸ್ಪರೆಂಟ್ ಈ ಥರ ಚಿಕ್ಕ ಚಿಕ್ಕದು ಬಾಕ್ಸ್ ಬರುತ್ತೆ, ಅದರ ಸ್ಟೋರೇಜ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಈಸಿ ಆಗುತ್ತೆ. ಯಾವ ಮಸಾಲ ಬೇಕು, ಏನು ಯಾವ್ದು ತೊಗೊಬೇಕು ಅಂತ ಆರಾಮಾಗಿ ತೊಗೊಬೋದು ನೀವು. ಇದು ಅಮೆಝಾನಲ್ಲಿ 699 ರುಪೀಸ್ ಅಷ್ಟೇ. ಒಂದೊಂದ್ಸರಿ ಆಫರ್ ಇರುತ್ತೆ. ಇವಾಗ ಅಮೆಝಾನ್ದು ಗ್ರೇಟ್ ಇಂಡಿಯನ್ ಸೇಲ್ ಆಗ್ತಾ ಇದೆ. ಇವಾಗ ತೊಗೊಂಡೆ ನಿಮಗೆ ಇನ್ನೂ ಕಡಿಮೆಗೆ ಸಿಗುತ್ತೆ ನೋಡಿ. ಟ್ರೈ ಮಾಡಿ, ಕಡಿಮೆಗೆ ಸಿಕ್ಕರೆ ತೊಗೊಳ್ಳಿ. ತುಂಬ ಯೂಸ್ಫುಲ್ ಇದು, ನಾನು ತುಂಬ ಉಪಯೋಗ ಅನಿಸ್ತಿದೆ. ಇದು ತುಂಬ ಚೆನ್ನಾಗಿದೆ ಕೂಡ. ಆರಾಮಾಗಿ ನನಗೆ ಏನು ಬೇಕು ನೋಡಿಕೊಂಡು ತೊಗೊಬೋದು. ನನಗೆ ದಿನ ಸಂಜೆ ನಮ್ಮೂರಿಗೆ ಅಂದರೆ ಅಮ್ಮನಿಗೆ ಒಂದ್ಸರಿ ವೀಡಿಯೋ ಕಾಲ್ ಮಾಡೇ ಮಾಡ್ತೀನಿ ನಾನು. ದಿನ ಸಂಜೆ ಒಂದ್ಸರಿ ವೀಡಿಯೋ ಕಾಲ್ ಮಾಡಿ ನಮ್ಮ ಬ್ರದರ್ ಎಲ್ಲರನ್ನೂ ಮಾತಾಡಿಸ್ತೀನಿ. ಅವಾಗ ಒಂಥರ ಮನಸ್ಸು ಖುಷಿ ಆಗುತ್ತೆ. ಅಮ್ಮ ದಿನಕ್ಕಿಲ್ಲ ಅಂದರೂ ತುಂಬ ಸರಿ ಕಾಲ್ ಮಾಡ್ತಾರೆ. ತಿಂಡಿ ಆಯಿತಾ, ಊಟ ಆಯಿತಾ, ಏನು ಮಾಡ್ತಿದ್ಯಾ, ತಿಂಡಿ ಮಾಡಿದ್ಯಾ, ಚಂದಕ್ಕೆ ತಿಂಡಿ ಕೊಟ್ಟಿಯಾ, ಊಟ ಕೊಟ್ಟಿಯಾ ಅಂತ. ಸೊ ಸಂಜೆ ನನಗೆ ಸ್ವಲ್ಪ ಫ್ರೀ ಆದಮೇಲೆ ನಂದು ವೀಡಿಯೋಗಳೆಲ್ಲ ಶೂಟ್ ಮಾಡಿ, ನಿಮಗೋಸ್ಕರ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ, ನಂದು ಮೊನ್ನೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ನಾನು ಸಂಜೆ ಫ್ರೀ ಆದಮೇಲೆ ಅಮ್ಮನ ಕಾಲ್ ಮಾಡಿ ಮಾತಾಡ್ತೀನಿ. ನಮ್ಮ ಪಕ್ಕದ ಅಪಾರ್ಟ್ಮೆಂಟಲ್ಲಿ ಯಾವುದೋ ಪಾಪು ಅಳ್ತಾ ಇದೆ. ನಮ್ಮದು ಪಕ್ಕ ಪಕ್ಕನೇ 2 ಅಪಾರ್ಟ್ಮೆಂಟ್ಸ್ ಇರೋದ್ರಿಂದ ಆ ಅಪಾರ್ಟ್ಮೆಂಟಲ್ಲಿ ಏನೇ ಮಾಡಿದ್ರು ನಮಗೂ ಕೇಳಿಸುತ್ತೆ. ಸೊ ಅಲ್ಲಿ ಯಾವುದೋ ಪಾಪು ಅಳ್ತಾ ಇದೆ ಇವಾಗ, ಅದೇ ನಿಮಗೆ ಕೇಳಿಸ್ತಾ ಇರೋದು. ಸೊ ಇವಾಗ ವೀಡಿಯೋ ಕಾಲ್ ಮಾಡ್ತಿದ್ದೀನಿ ಅಮ್ಮಂಗೆ ನಾನು, ನೋಡೋಣ. ಇವಾಗ ನಮ್ಮ ಬಾಲ್ಕನಿಲಿ ನಿಂತಿದ್ದೀನಿ. ನಮ್ಮ ಅಪೋಸಿಟ್ ನಂದು ಹಿಂದೆ ಕಾಣಿಸ್ತಿರೋದು ನಮ್ಮದು ಅಪೋಸಿಟ್ ಅಪಾರ್ಟ್ಮೆಂಟ್. ಎರಡು ಪಕ್ಕ ಪಕ್ಕ ಇದೆ. ಈ ಏರಿಯಾದಲ್ಲಿ ತುಂಬ ಅಪಾರ್ಟ್ಮೆಂಟ್ಸ್ ಇದೆ. ಆ ಕಡೆ ಒಂದಿದೆ, ಎದುರುಗಡೆ 3 ಇದೆ. ಏರಿಯಾಲಿ ಪೂರ್ತಿ ಅಪಾರ್ಟ್ಮೆಂಟ್ಸ್ಗಳೇ ಇರೋದು. ತುಂಬ ಚೆನ್ನಾಗಿದೆ ಜಾಗ, ಇದು ನಂಗೆ ತುಂಬ ಇಷ್ಟ ಆಗುತ್ತೆ. ಅದು ಈ ಜಾಗ ಅಂತೂ ನಂಗೆ ತುಂಬ ಇಷ್ಟ. ನಾನು ಬೇಜಾರಾದಾಗೆಲ್ಲ ಬಂದಿದ್ದೆ ನಿಂತ್ಕೊಳ್ಳೋದು ನಾನು. ಆ ಗಾಳಿ ತುಂಬ ಚೆನ್ನಾಗಿ ಬೀಸ್ತಾ ಇದೆ ಇವಾಗ, ತುಂಬ ಖುಷಿ ಆಗ್ತಾ ಇದೆ. ಮೈಂಡ್ ಫ್ರೆಶ್ ಅನ್ನಿಸ್ತಾ ಇದೆ. ಮಳೆ ಬರೋ ಥರ ಇದೆ. ತುಂಬ ಪಾರಿವಾಳಗಳು ಕೂಡ ಬರುತ್ತೆ ಇಲ್ಲಿ, ಇಲ್ಲೇ ಹಾರಾಡ್ತಿರುತ್ತೆ ಪಾರಿವಾಳಗಳೆಲ್ಲ. ಅದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗ್ತಿರುತ್ತೆ. ಚೈತ್ರ ಅವರು ಬೆಸ್ಟ್ ಸನ್ಸ್ಕ್ರೀನ್ ಯಾವುದು ಅಂತ ಕಮೆಂಟ್ ಮಾಡಿ ಕೇಳಿದರು. ಅವ್ರಿಗೆ ಅವಾಗಲೇ ಹೇಳಿದೆ ನಾನು
ಸನ್ಸ್ಕ್ರೀನ್ ಬಗ್ಗೆನೇ ಒಂದು ವಿಡಿಯೋ ಗ್ಯಾರಂಟಿ ಮಾಡ್ತೀನಿ, ನೋಡ್ತಾ ಇರಿ ಪ್ಲೀಸ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅವಾಗ ನಿಮ್ಗೆ ಯಾವ್ದು ಯೂಸ್ ಮಾಡಿ ಅಂತ ಕೂಡ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ಹೇಳಿದ್ದೆ. ಅದನ್ನು ಯೂಸ್ ಮಾಡಿ ಅದು ತುಂಬ ಚೆನ್ನಾಗಿದೆ. ಇನ್ನೂ ಅಫೋರ್ಡಬಲ್ಗೆ ಮತ್ತು ಇನ್ನೂ ಕಡಿಮೆ ಬೆಲೆಗೆ ಯಾವ್ದು ಸಿಗುತ್ತೆ ಅದನ್ನು ಕೂಡ ನಾನು ಮುಂದೆ ವಿಡಿಯೋ ಮಾಡಿ ಹೇಳ್ತೀನಿ. ಸಿ ಅವರು ನೀವು ಯೂಸ್ ಮಾಡಿರೋ ಲಿಪ್ಸ್ಟಿಕ್ ಯಾವುದು ಅಂತ ಕೇಳಿದರು. ನಾನು ಅದು ಹೇಳಿದೆ, ಕಡಿಮೆ ಬೆಲೆಗೆ ನಿಮಗೆ ಒಳ್ಳೊಳ್ಳೆ ಲಿಪ್ಸ್ಟಿಕ್ ಯಾವ ಸಿಗುತ್ತೆ ಅಂತ ಅದ್ರ ಬಗ್ಗೆನೂ ಕೂಡ ವೀಡಿಯೋಸ್ ಮಾಡಿದ್ದೀನಿ, ನೋಡಿ. ಅದು ಕೂಡ ತುಂಬ ಚೆನ್ನಾಗಿದೆ. ನಾವು ವಾಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಆದರೆ ವಾಕ್ ಹೋಗ್ತಾ ಇದ್ದೀವಿ. ಸಂಡೇ ವ್ಲಾಗ್ಗೆ ವೆಯ್ಟ್ ಮಾಡ್ತೀನಿ, ಸಂಡೇ ಏನಾದರೂ ಸ್ಪೆಷಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನಿಮಗೆ ಯಾವ ಥರ ವ್ಲಾಗ್ ಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳಿ, ನಾನು ಅದನ್ನು ತೊಗೊಂಡು ಆ ಥರ ವ್ಲಾಗ್ ಮಾಡ್ತೀನಿ. ನಾನು ಇವಾಗ ಅಲ್ಲಿ ನೇಲ್ ಪಾಲಿಶ್ ಹಾಕೋತಿದ್ದೀನಿ, ತುಂಬ ದಿನ ಆಯಿತು ಆ ನೇಲ್ ಪಾಲಿಶ್ ಹಾಕೊಂಡು, ಚೇಂಜೇ ಮಾಡಿಲ್ಲ, 10 ದಿನ ಮೇಲಾಗಿತ್ತು. ಇವಾಗ ಚೇಂಜ್ ಮಾಡ್ತಿದ್ದೀನಿ. ನೈಕಾದು ನೇಲ್ ನೈಕಾ ಮ್ಯಾಟ್ ನೇಲ್ ಪೇಂಟ್ ಯೂಸ್ ಮಾಡ್ತಿದ್ದೀನಿ ನಾನು. ಸ್ವಲ್ಪ ಪರ್ಪಲ್ ಕಲರಲ್ಲಿದೆ, ತುಂಬ ಚೆನ್ನಾಗಿದೆ ಇದು. ನೈಕಾ ಅವ್ರದ್ದು ಮ್ಯಾಟ್ ನೇಲ್ ಪೇಂಟ್ಸ್ ತುಂಬ ಚೆನ್ನಾಗಿದೆ. ನೈಕಾಲ್ ಒಂದ್ಸರಿ ಒಂದು ತೊಗೊಂಡು ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ನೀವೇ ಆರು ತೊಗೊತೀರಾ ಮುಂದೆ ಬೇರೆ ಬೇರೆ ಶೇಡ್ಸು. ತುಂಬ ಚೆನ್ನಾಗಿದೆ ಅದು. ಫಸ್ಟ್ ವ್ಲಾಗಲ್ಲಿ ನನ್ನ ವಾರ್ಡ್ರೋಬ್ ತೋರಿಸಿದೆ ನಾನು ನಿಮಗೆ, ಹೇಗೆ ಅರೇಂಜ್ ಮಾಡಿದ್ದೀನಿ ಅಂತ. ಇವಾಗ ನಾನು ಚಂದದ್ದು ವಾರ್ಡ್ರೋಬ್ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ತುಂಬ ದೊಡ್ಡ ವಾರ್ಡ್ರೋಬ್ ಇದು, ಒಂದು ಸ್ಟೆಪ್ಪಲ್ಲೇ ತುಂಬ ಬಟ್ಟೆಗಳು ಜೋಡಿಸ್ಬೋದು. ಫಸ್ಟ್ ಸ್ಟೆಪ್ಪಲ್ಲಿ ನಾನು ಜೀನ್ಸ್ ಪ್ಯಾಂಟ್ ಇಟ್ಟಿದ್ದೀನಿ ಒಂದು ಇದರಲ್ಲಿ, ಆಮೇಲೆ ನೋಡ್ಬೋದು ನೀವು ಟೀ ಶರ್ಟ್ಸ್, ಅದಾದಮೇಲೆ ಅವ್ರದ್ದು ಟ್ರ್ಯಾಕ್ ಪ್ಯಾಂಟ್ಸ್, ಆಮೇಲೆ ಶಾರ್ಟ್ಸ್, ಅದು ಎಲ್ಲ ಮನೆಗೆ ಹಾಕೊಳ್ಳೋ ಶಾರ್ಟ್ಸ್, ಅದ್ರ ಪಕ್ಕ ಶಾರ್ಟ್ಸ್, ಅದು ಅಂದರೆ ಎಲ್ಲಾದರೂ ಹೊರಗಡೆ ಹಾಕೊಳ್ಳೋಂಥದ್ದು ಶಾರ್ಟ್ಸ್ ಅದು. ಅದಾದಮೇಲೆ ಇಲ್ಲಿ ಅವ್ರದ್ದು ಜಾಕೆಟ್ಸ್, ಅದು ಎಲ್ಲ ಹ್ಯಾಂಗ್ ಮಾಡಿದ್ದೀನಿ. ಇಲ್ಲಿ ಅಲ್ಲಿ ನೋಡ್ಬೋದು ನೀವು, ಇಲ್ಲಿ ಅವ್ರದ್ದು ಫಾರ್ಮಲ್ಸು ಮಾಡಿಸ್ಬೇಕಿನ್ನೂ ಐರನ್ ಮಾಡಿಲ್ಲ, ಅದು ಪಕ್ಕ ಇರೋದು ಎಲ್ಲ ಐರನ್ ಮಾಡಿರೋದು. ಅವ್ರು ಫಾರ್ಮಲ್ಸ್ ಜಾಸ್ತಿ ಹಾಕ್ಕೊಳ್ಳಲ್ಲ, ಬಟ್ ಸ್ವಲ್ಪ ಅದ ಅದಿನ್ನೂ ಅದೆಲ್ಲ ಐರನ್ ಮಾಡಿಸ್ಬೇಕು. ಅದಾದಮೇಲೆ ಇಲ್ಲಿ ಸುಮ್ಮನೆ ಏನೋ ರ್ಯಾಂಡಮ್ ಸ್ಟಫ್ಸು. ಈ ಸ್ಟೆಪ್ಪಲ್ಲಿ ನೀವು ನೋಡಿದ್ರೆ ಇದಿನ್ನೂ ಯೂಸ್ ಮಾಡದೇ ಇರೋ ಬಟ್ಟೆಗಳು, ಹೊಸ ಅದು, ಅದನ್ನು ಯೂಸ್ ಮಾಡಬೇಕು. ಇದೆಲ್ಲ ಸ್ವೆಟರ್ಸ್ ಮತ್ತು ಜಾಕೆಟ್ಸ್. ಅದು ತುಂಬ ದೊಡ್ಡ ವಾರ್ಡ್ರೋಬ್ ಇದು. ಈ ವಾರ್ಡ್ರೋಬಲ್ಲಿ ಚಂದದ ಬಟ್ಟೆಗಳೆಲ್ಲ ಆರ್ಗನೈಸ್ ಮಾಡಿದ್ದೀನಿ. ಇನ್ನೊಂದು ಇಲ್ಲಿ ಈ ವಾರ್ಡ್ರೋಬ್, ಮತ್ತು ಡ್ರೆಸ್ಸಿಂಗ್ ಟೇಬಲ್ ಇದೆ ಇನ್ನೊಂದು. ಈ ವಾರ್ಡ್ರೋಬಲ್ಲಿ ನಂದು ಸ್ಯಾರೀಸ್ ಮತ್ತು ಟ್ರೆಡಿಷನಲ್ ಅನಾರ್ಕಲೀಸ್ ಆ ಥರ ಬಟ್ಟೆಗಳೆಲ್ಲ ಈ ವಾರ್ಡ್ರೋಬಲ್ಲಿ ಇಟ್ಟಿದ್ದೀನಿ. ಅದಿನ್ನೂ ಅರೇಂಜ್ ಮಾಡಿಲ್ಲ, ಅದಕ್ಕೆ ಅದು ತೋರಿಸ್ತಾ ಇಲ್ಲ ನಿಮಗೆ. ಇದರ ಈ ಟೇಬಲ್ ಮೇಲೆ ಕೂತ್ಕೊಂಡೆ ನಾವು ಕೆಲಸ ಮಾಡೋದು. ನಾನು ಚಂದು ಮನೇಲಿರಬೇಕಾದ್ರೆ ನಾನು ವಿಡಿಯೋ ಎಡಿಟಿಂಗು ಎಲ್ಲ ಇಲ್ಲೇ ಮಾಡೋದು. ದೊಡ್ಡ ಸ್ಕ್ರೀನಲ್ಲಿ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿಕೊಂಡೆ ನಾನು ಎಡಿಟಿಂಗ್ ಎಲ್ಲ ಮಾಡೋದು. ಚಂದು ಕೂಡ ಕೆಲಸ ಅವ್ರ ಮನೇಲಿದ್ದಾಗ ಇಲ್ಲೇ ಮಾಡೋದು. ಇವಾಗ ನಾವು ವಾಕ್ ಹೋಗ್ತಾ ಇದ್ದೀವಿ, ವಾಕ್ ಹೋಗ್ಬಿಟ್ಟು ಬರ್ತೀವಿ. ವಾಕಿಂದ ಬರಬೇಕಾದ್ರೆ ನಂಗೆ ಅಲ್ಲೇನಾದರೂ ತಿನ್ನಬೇಕು ಅನ್ಸಿದ್ರೆ ತಿಂದುಬಿಡ್ತೀನಿ, ದೊಡ್ಡ ತಿಂಡಿ ಪೋತಿ ನಾನು. ನೀವೆಲ್ಲ ಹೇಗೆ, ನೀವೂ ದೊಡ್ಡ ತಿಂಡಿ ಪೋತಿಗಳ ಇಲ್ಲ ನೀವು ತುಂಬ ಚೆನ್ನಾಗಿ ತಿಂಡಿ ತಿಂತೀರಾ, ಹೇಗೆ ಇಲ್ಲ ತುಂಬ ಡಯಟ್ ಅಂತ ಮಾಡ್ತೀರಾ, ಹೇಗೆ ಹೇಳಿ. ನಾನು ಡಯಟ್ ಮಾಡ್ತೀನಿ, ಬಟ್ ವೀಕೆಂಡ್ಸಿಗೆಲ್ಲ ತುಂಬ ಚೆನ್ನಾಗಿ ತಿಂತೀನಿ, ಹಾಗೆ ಏನಾದರೂ ತಿನ್ನಬೇಕು ಅನ್ಸಿದ್ರೆ ತಿಂದುಬಿಡ್ತೀನಿ. ನೋಡಿ ಯಾರಿದ್ದಾರೆ ಇವಾಗ ನನ್ನ ಜೊತೆಗೆ, ನನ್ನ ಗಂಡ ನನ್ನ ಚಂದು. ಹಾಯ್ ಮಾಬಿಡಿ ಚಂದು, ನೀವು ಯಾರಿಗೂ ಇಷ್ಟು ದಿನ ಮುಖನೇ ತೋರಿಸ್ತಾ ಇರಲಿಲ್ಲ, ಇವಾಗ ಹಾಯ್ ಮಾಬಿಡಿ. ಬಜ್ಜಿ ತಿನ್ನೋಣ ನಾನು, ಸೂಪರ್ ಆಗಿತ್ತು. ಚಿಲ್ಲಿ ಬಜ್ಜಿ ತುಂಬ ಚೆನ್ನಾಗಿತ್ತು. ಇಲ್ಲೊಬ್ರು ಆಂಟಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಇವಾಗ ನಮ್ಮ ಅಪಾರ್ಟ್ಮೆಂಟ್ ಮುಂದೆ ಜಾಗ ಇದೆ, ಅಲ್ಲಿ ಕೂತ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮ ಅನ್ಸುತ್ತೆ, ಇಲ್ಲಿ ತುಂಬ ಮರಗಳೆಲ್ಲ ತುಂಬ ಚೆನ್ನಾಗಿದೆ, ಅದಕ್ಕೆ ಇಲ್ಲಿ ಕೂತಿದ್ದೀವಿ. ಅಲ್ಲಿ ಸ್ವಲ್ಪ ಹೊತ್ತು ಇವಾಗ ವಾಕ್ ಮುಗಿಸ್ಕೊಂಡು ಬಂದ್ವಿ, ವಾಕ್ ಮುಗಿಸ್ಕೊಂಡು ಬಂದು ಇಲ್ಲಿ ಕೂತಿದ್ದೀವಿ ಅಪಾರ್ಟ್ಮೆಂಟ್ ಮುಂದೆ. ಇವಾಗ ತಾನೇ ವಾಕಿಂಗ ಬಂದ್ವಿ, ಚಂದು ವರ್ಕ್ ಮಾಡ್ತಿದ್ದಾರೆ, ನಾನು ಕುಕ್ ಮಾಡೋಣ ಅಂತ ಬಂದೆ. ವೆಲ್ಕಮ್ ಟು ಮೈ ಕಿಚನ್. ಇವಾಗ ಕುಕ್ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಆವಾಗಲೇ. ನೋಡಿ ತೊಂಡೆಕಾಯಿನೂ ರೆಡಿ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಜಸ್ಟ್ ಕುಕ್ ಮಾಡಬೇಕಷ್ಟೇ. ಇವಾಗ ತಾನೇ ಡಿನ್ನರ್ ಆಯಿತು, ಡಿನ್ನರ್ ಮುಗಿಸಿದ್ವಿ. ಚಪಾತಿ ತೊಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿತ್ತು. ಅಷ್ಟೊತ್ತವರೆಗೆ ಟಿವಿ ನೋಡ್ತಾ ಇದ್ವಿ, ಇವಾಗ ಮೂವಿ ನೋಡೋಣ ಅಂತ ಅನ್ಕೊಂಡಿದ್ವಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಮೂವಿ ನೋಡ್ತೀವಿ. ರಾತ್ರಿ 1:00-2:00 ಮೂವಿ ನೋಡ್ತಾ ಇರ್ತೀವಿ, ಆಮೇಲೆ ಮಲ್ಗೋದು. ಸೊ ಇನ್ನೂ ಡಿಸೈಡ್ ಮಾಡಿಲ್ಲ ಯಾವ ಮೂವಿ ನೋಡೋದು ಅಂತ, ಇನ್ನೂ ಡಿಸೈಡ್ ಮಾಡ್ತಿದ್ದೀವಿ, ನೋಡೋಣ ಯಾವ ಮೂವಿ ನೋಡೋದು ಅಂತ.
ಇವತ್ತಿನ ವ್ಲಾಗ್ ಇಷ್ಟೇ, ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಗುಡ್ ನೈಟ್.